ನೌಕರರಿಗೆ ಯಾವುದೇ ಸೂಚನೆ ನೀಡದೆ ಏಕಾಏಕಿ ಕೆಲಸದಿಂದ ವಜಾ ಮಾಡಿರುವುದನ್ನು ಖಂಡಿಸಿ ಸಿಐಟಿಯು ನೇತೃತ್ವದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಲ್ಲರಂತೆ ಓಡಿ ಹೋಗಿರುವ ಮ್ಯಾನೇಜರ್ಗೆ ಹೇಳಿ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಕೂಡಲೇ ಮ್ಯಾನೇಜರ್ ಬರಲೇಬೇಕು ಬರಲೇಬೇಕು ಬರಲೇಬೇಕು. ಕೂಡಲೇ ಮ್ಯಾನೇಜರ್ ಬರಲೇಬೇಕು ಬರಲೇಬೇಕು ಬರಲೇಬೇಕು. ಬಡ ನೌಕರ ಹತ್ರ ಚಲ್ಲಾಟ ಮಾಡ್ತಾ ಇರುವ ಮ್ಯಾನೇಜ್ಮೆಂಟ್ ಅವರಿಗೆ ಹೇಳಿ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಈ ವರ್ಷ ಮ್ಯಾನೇಜರ್ಗೆ ಹೇಳಿ ಧಿಕ್ಕಾರ. ಕಳೆದ 11 ವರ್ಷಗಳಿಂದ ಬಾಗೇಪಲ್ಲಿ ಟೋಲ್ ಗೇಟ್ ನಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದ 4 ಜನ ಕಾರ್ಮಿಕರನ್ನ ಕೆಲಸದಿಂದ ತೆಗೆದು ಹಾಕಿರುವ ಟೋಲ್ ಗೇಟ್ ನ ವ್ಯವಸ್ಥಾಪಕರ ಕ್ರಮವನ್ನು ಖಂಡಿಸಿ ಕಳೆದ 8 ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡುತ್ತಿದ್ದರು. ವ್ಯವಸ್ಥಾಪಕರು ಸ್ಥಳಕ್ಕೆ ಬರದೇ ಇರುವುದನ್ನು ಖಂಡಿಸಿ ವ್ಯವಸ್ಥಾಪಕರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದರು. ಬಾಗೇಪಲ್ಲಿ ಟೋಲ್ ಗೇಟ್ ನಲ್ಲಿ 4 ಜನ ನೌಕರರನ್ನು ತೆಗೆದಿದ್ದಾರೆ. ಅವರು ಇವತ್ತಿಗೆ 25ನೇ ತಾರೀಕು 8ನೇ ದಿವಸ ಇದೆ. ತೆಗೆದಿರ್ತಕ್ಕಂಥ ನೌಕರನ್ನ ಯಾವುದೇ ರೀತಿಯಾದಂಥ ಅವರಿಗೆ ಮುನ್ನೆಚ್ಚರಿಕೆ ಆದಂಥ ನೋಟಿಸನ್ನು ನೀಡಿಲ್ಲ, ಏಕಾಏಕಿ ತೆಗೆದಿದ್ದಾರೆ. ಇವತ್ತು ಸುಮಾರು ಜನ ಈ ನೌಕರರು ಇಲ್ಲಿ ಈ ರಸ್ತೆ ಆಗಬೇಕಾದ್ರೆ ಸುಮಾರು ಜನ ನೌಕರರು ಇವತ್ತು ನನಗಿರ್ತಕ್ಕಂಥ ಆಸ್ತಿಗಳನ್ನು ಇವತ್ತು ಟೋಲ್ಗೇಟು ನ್ಯಾಷನಲ್ ಹೈವೇಗೆ ಬಿಟ್ಕೊಟ್ಟಿರ್ತಕ್ಕಂಥ ನೌಕರರು ಹೆಚ್ಚಾಗಿದೆ. ಅಂಥ ಸಂದರ್ಭದಲ್ಲಿ ಅವತ್ತು ನ್ಯಾಷನಲ್ ಹೈವೇ ಅಥಾರಿಟಿಯವರು ಇವತ್ತು ನೀವು ಜಮೀನು ಕಳ್ಕೊಂಡಿದ್ದೀರಿ, ನಿಮಗೆ ಉದ್ಯೋಗ ಕೊಡ್ತೀವಿ ಅಂತೇಳಿ ಉದ್ಯೋಗ ಕೊಟ್ಟಿರ್ತಕ್ಕಂಥ ಜನ ಇಲ್ಲಿ ಜಾಸ್ತಿ ಜನ ಇದ್ದಾರೆ. ಇಲ್ಲಿರ್ತಕ್ಕಂಥ ಆದೇಪಲ್ಲಿ ಅವಕೋಳ್ಪಲ್ಲಿ ಕೊತ್ತುಡ್ಡು ಹೊಸುಡ್ಡ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರೇ ಜಾಸ್ತಿ ಜನ ಇದ್ದಾರೆ. ಸುಮಾರು ಜನ ಇವತ್ತು ಅವತ್ತು 10-12 ವರ್ಷಗಳ ಹಿಂದುಗಡೆ ಹೈವೇ ರಾಷ್ಟ್ರೀಯ ಹೆದ್ದಾರಿ ಆಗಬೇಕಾದ್ರೆ ಅವತ್ತು ತಮ್ಮ ಜಮೀನನ್ನು ಹಾಳು ಮಾಡ್ಕೊಂಡಿರ್ತಕ್ಕಂಥವರು ಜಮೀನು ಕಳ್ಕೊಂಡಿರ್ತಕ್ಕಂಥ ನೌಕರರಿದ್ದಾರೆ. ಇವತ್ತು ಏನು ಬಂದಿದ್ದಾರೆ ಇವರು ಚಾಬ್ರಾಸು ಕಂಪ್ನಿಯವರು, ಏಕಾಏಕಿ ಇವತ್ತು ಅವರು ಯಾವುದೇ ಅವರು ಜೀವನಕ್ಕೆ ಆಧಾರವಿಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅವರನ್ನು ಕೆಲಸದಿಂದ ತೆಗೆದಿದ್ದಾರೆ. 8 ದಿನ ಆಗಿದೆ ಇವತ್ತು ಈ ಹೋರಾಟದಲ್ಲಿ ಕೂತ್ಕೊಂಡು. ಕನಿಷ್ಠ ಅವರು ಬಂದು ಒಂದು ಸೌಜನ್ಯಕ್ಕಾದರೂ ನಿಮ್ಮ ಸಮಸ್ಯೆ ಏನು ಅಂತ ಕೇಳ್ತಕ್ಕಂಥ ಒಂದು ಸೌಜನ್ಯ ಕೂಡ ಇವತ್ತು ಕಂಪ್ನಿಯವ್ರಿಗೆ ಇಲ್ಲ. ಅವರು ಇವತ್ತು ಗೂಂಡಾ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ, ನೌಕರರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಕೂಡಲೇ ಇವತ್ತು ಎಲ್ಲ ಸರ್ಕಾರದ ನೌಕರರು ಸಂಬಂಧಪಟ್ಟಂಥ ಇಲಾಖೆಯವರು ಇವತ್ತು ನಮ್ಮ ಜೋಬಿಯಲ್ಲಿದ್ದಾರೆ. ಅವ್ರಿಗೆ ಹಣ ಕೊಟ್ಟರೆ ಇವತ್ತು ನಮ್ಮ ಪರವಾಗಿ ಏನು ಅವರು ಆಕ್ಷನ್ ತೊಗೊಳ್ಳಲ್ಲ ಅಂತಕ್ಕಂಥ ಒಂದು ದುರಂಕಾರ ಇವತ್ತು ಮ್ಯಾನೇಜ್ಮೆಂಟ್ ಅವರಿಗೆ ಇದೆ.